ಭಾರತೀಯ ಜನತಾ ಪಾರ್ಟಿ ಅಲ್ಪಸಂಖ್ಯಾತರ ಮೋರ್ಚಾ ರಾಜ್ಯ ಕಾರ್ಯಕಾರಿಣಿ ಸಭೆ ಬೆಂಗಳೂರಿನಲ್ಲಿ ಭಾನುವಾರ ನಡೆಯಿತು. ಕಾರ್ಯಕಾರಿಣಿ ಸಭೆಯಲ್ಲಿ ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಸಿಎನ್ ಅಶ್ವಥನಾರಾಯಣ, ರಾಷ್ಟ್ರೀಯ ಮೈನಾರಿಟಿ ಮೋರ್ಚಾ ಅಧ್ಯಕ್ಷರಾದ ಜಮಾಲ್ ಸಿದ್ದಿಕಿ, ಕರ್ನಾಟಕ ರಾಜ್ಯ ಅಲ್ಪಸಂಖ್ಯಾತ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಮುಖ್ತಿಯಾರ್ ಹುಸೇನ್ ಪಠಾಣ್, ಕರ್ನಾಟಕ ರಾಜ್ಯ ಹಜ್ ಸಮಿತಿ ಅಧ್ಯಕ್ಷರಾದ ರೌಫುದ್ದೀನ್ ಕಚೇರಿವಾಲಾ, ಕರ್ನಾಟಕ ರಾಜ್ಯ ಅಲ್ಪಸಂಖ್ಯಾತ ಮೋರ್ಚಾದ ಅಧ್ಯಕ್ಷ ಮುಜಮ್ಮಿಲ್ ಅಹಮದ್ ಬಾಬು, ವಿಧಾನ ಪರಿಷತ್ ಸದಸ್ಯ ಎನ್ ರವಿಕುಮಾರ್, ಮುಖಂಡರಾದ ಸೈಯದ್ ಹಫೀಜ್ ಉರ್ ರೆಹಮಾನ್, ಮೊಯಿನುದ್ದೀನ್, ಸೈಯದ್ ಸಲಾಂ, ನಜೀರ್ ಪಾಷಾ, ಎಸ್ ಎಂ ರಾಜು, ಅನಿಲ್ ಥಾಮಸ್, ಕಬೀರ್ ಅಹಮದ್ ಮತ್ತಿತರ ಗಣ್ಯರು ಪಾಲ್ಗೊಂಡಿದ್ದರು. ವಿವಿಧ ಜಿಲ್ಲೆಗಳಿಂದ ಆಗಮಿಸಿದ ಬಿಜೆಪಿ ಕಾರ್ಯಕರ್ತರು, ಬಿಜೆಪಿ ಸದಸ್ಯರುಗಳು ಕಾರ್ಯಕಾರಿಣಿ ಸಭೆಯಲ್ಲಿ ಭಾಗವಹಿಸಿದರು. ಕಾರ್ಯಕಾರಿಣಿ ಸಭೆಯ ಉಸ್ತುವಾರಿಯನ್ನು ಕರ್ನಾಟಕ ರಾಜ್ಯ ಅಲ್ಪಸಂಖ್ಯಾತ ಮೋರ್ಚಾದ ಅಧ್ಯಕ್ಷ ಮುಜಮ್ಮಿಲ್ ಅಹಮದ್ ಬಾಬುರವರು ವಹಿಸಿದರು. ಕಾರ್ಯಕಾರಿಣಿ ಸಭೆಯಲ್ಲಿ ವಿವಿಧ ಬಗೆಯ ಚರ್ಚೆಗಳನ್ನು ನಡೆಯಿತು. ಮುಖ್ಯವಾಗಿ ವಕ್ಫ್ ಹಗರಣದಲ್ಲಿ ಅಲ್ಪಸಂಖ್ಯಾತರಿಗೆ ಆಗಿರುವ ಮೋಸವನ್ನು ಪತ್ತೆ ಹಚ್ಚಿ ತಪ್ಪಿಸ್ಥರಿಗೆ ಶಿಕ್ಷೆ ಆಗುವಂತೆ ಮಾಡುವುದು ಹಾಗೂ ವಿವಿಧ ಯೋಜನೆಗಳಲ್ಲಿ ಅಲ್ಪಸಂಖ್ಯಾತರಿಗೆ ದೊರೆಯಬೇಕಾದ ಸವಲತ್ತುಗಳ ಬಗ್ಗೆ ಚರ್ಚೆ ನಡೆಸಲಾಯಿತು. ವಿಧಾನ ಪರಿಷತ್ ಸದಸ್ಯ ಎನ್ ರವಿಕುಮಾರ್ ಮಾತನಾಡಿ, ಮುಸ್ಲಿಮರು ಕಾಂಗ್ರೆಸ್ಗೆ ವೋಟ್ ಬ್ಯಾಂಕ್ ಆಗಬಾರದು. ಕಾಂಗ್ರೆಸ್ನ ಕುತಂತ್ರವನ್ನು ಅಲ್ಪಸಂಖ್ಯಾತರು ಅರ್ಥ ಮಾಡಿಕೊಳ್ಳಬೇಕು. 18,500 ಅಲ್ಪಸಂಖ್ಯಾತರಿಗೆ ತಲಾ 10,000 ರೂಪಾಯಿಯಂತೆ ಕೋವಿಡ್ ಸಂದರ್ಭದಲ್ಲಿ ನೀಡಲಾಗಿದೆ. ಬಿಜೆಪಿ ಅಲ್ಪಸಂಖ್ಯಾತರ ವಿರೋಧಿಯಲ್ಲ, ಅಲ್ಪಸಂಖ್ಯಾತ ಮತ್ತು ಬಹುಸಂಖ್ಯಾತವನ್ನು ಸಮಾನವಾಗಿ ಕಾಣುವ ಪಕ್ಷವಾಗಿದೆ ಎಂದರು. ಬಿಜೆಪಿ ರಾಜ್ಯ ಕಾರ್ಯಾಲಯ ಕಾರ್ಯದರ್ಶಿ ಸೈಯದ್ ಹಫೀಜ್ ಉರ್ ರೆಹಮಾನ್ ಮಾತನಾಡಿ, ಪಕ್ಷದ ಸಿದ್ಧಾಂತ ಒಪ್ಪಿ ಬರುವ ಎಲ್ಲರಿಗೂ ಸ್ವಾಗತವಿದೆ. ಮೊದಲು ದೇಶ ಎಂಬುದು ನಮ್ಮ ಸಿದ್ಧಾಂತವಾಗಿದೆ. ವ್ಯಕ್ತಿಯ ಸಾಮರ್ಥ್ಯ ನೋಡಿಕೊಂಡು ಅವರಿಗೆ ಪಕ್ಷದಲ್ಲಿ ಸ್ಥಾನಮಾನ ನೀಡುತ್ತದೆ ಎಂದು ಹೇಳಿದರು. ಇದರ ಕುರಿತು ಒಂದು ವಿಶೇಷ ವರದಿ ಇಲ್ಲಿದೆ. ಅಲ್ಪಸಂಖ್ಯಾತ ಸಮುದಾಯ ಅಂತಂದ್ರೆ ಅವರನ್ನ ಒಂದು ನಂಬರ್ ಆಗಿಟ್ಟಿತ್ತು. ಇಲ್ಲಿ 1,500 ಮೊದಲ ಮೊದಲನೇ ಬಾರಿಗೆ ಭಾರತೀಯ ಜನತಾ ಪಾರ್ಟಿ ಸೆಕ್ಯುಲರಿಸಂ ಧನಾತ್ಮಕ ಜಾತ್ಯತೀತತೆ ಅಂತಾರೆ ಅಂತಂದ್ರೆ ಕಾಂಗ್ರೆಸ್ ಅವರು ಬೇರೆ ಯಾವುದೇ ತರವಾದಂತ ಅವರಿಗೆ ಈಗ ತನ್ನ ರಾಜಕೀಯ ಇಲ್ಲ. ಇದರಲ್ಲಿ ಏನಿದೆ ಹಾಗಾದ್ರೆ ವಿಚಾರ, ಯಾರು ಸಹ ಈ ಗೋಹತ್ಯೆ ನಿಷೇಧ ಕಾನೂನನ್ನ ವಿರೋಧಿಸಿಲ್ಲ ಅಂತಕ್ಕಂಥದ್ದು. ಇವತ್ತು ಎಷ್ಟೋ ಜನ ಇಂಟೆಲೆಕ್ಚುವಲ್ಸ್ ಅವರೇ ಮುಂದೆ ಬಂದು ಹೇಳಿದ್ದಾರೆ. ಇವತ್ತು ಮೆನ್ಷನ್ ಆಫ್ ಅನಿಮಲ್ಸ್ ಇನ್ ಫೋರ್ಸ್ ಇನ್ ದ ಸ್ಟೇಟ್ ಆಫ್ ಮೈಸೂರು ಅಂತ ರೀತಿಯಲ್ಲಿ ಈ ಒಂದು ಕಾನೂನಿನ ಮೂಲ ಇದೆ ಅಂತಕ್ಕಂಥದ್ದು ತಾವೆಲ್ಲ ತಿಳ್ಕೋಬೇಕು. ಆಟೋಮೆಟಿಕ್ ಆಗಿ ಏನಾಗುತ್ತೆ, ಬಾಂಧವ್ಯ ಒಂದು ಸಹಬಾಳವೆ ಸಾಧ್ಯ. ಈ ಗೋಹತ್ಯೆ ನಿಷೇಧ ಕಾನೂನಿನ ಮಾಡಿದೀವಿ ಅಂತಕ್ಕಂಥ ಒಂದು ದೊಡ್ಡ ಒಂದು ಕುತಂತ್ರ ಏನಿದೆ, ನಿಷೇಧ ಕಾನೂನು ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬಂದ ಮೇಲೆ ಆಗಿರ್ತಕ್ಕಂಥದ್ದಲ್ಲ. ಈ ಗೋಹತ್ಯ ನಿಷೇಧ ಕಾನೂನು 8ನೇ ಇಸ್ವಿನಲ್ಲೇ ಈ ಕಾನೂನು ಜಾರಿಯಲ್ಲಿತ್ತು. कार्यकारिणी सभी है, तो पहली कार्य सभी है, पहली कार्यकारिणी सभी है हमारी, और इसमें जो है बहुत अहम फैसले लिए जा रहे हैं. तो इसमें इंशाल्लाह जो 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 कर्नाटक माइनॉरिटी कमीशन में जो जगह खाली है, जो मेंबर्स खाली हैं, इंशाल्लाह वो भी भरने का भी हम निर्णय लेंगे, और जो है उर्दू अकेडमी का भी इंशाल्लाह निर्णय लेंगे. सब जो जितने भी खाली पोजिशन से खाली जगहें हैं, जो KMDC है, उर्दू अकेडमिक है, माइनॉरिटी कमीशन है, वक्फ बोर्ड है, सबके अहम फैसले आज लिए जाएंगे इंशाल्लाह. इनका हमारा भी हो, और इसके लिए हमें भी तो तैयार होना चाहिए ना. खाली एक खासी थोड़ी बस्ती है, और हमारे तरफ से भी बहुत सी खामियाँ हैं. तो खामियों को जो है दुरुस्त करने के बाद में जो है हम भी सीना ठोक के पूछ सकते हैं ना कि भाई हमें भी एक नुमाइंदे. और पूछने से पहले भारतीय जनता पार्टी एक ऐसी पार्टी है जो घर से बुला के जगह देते, सीट देते, टिकट देते हैं. वोट के जो स्कैंडल्स हुए 2,30,000 करोड़ का, उसके ऊपर जो है गवर्नमेंट CBI को देने के ताल्लुक से भी हम लोग चर्चा कर रहे हैं. और जो है KMDC कर्नाटक माइनॉरिटी डेवलपमेंट कॉर्पोरेशन में जो है जो मुस्तैक है, और उनको जो है गवर्नमेंट से और ज़्यादा मजीद फंड्स की मांग करके जो है जो मुस्तैक हैं उन्हें बाकायदा बांट दिया जाए, और जो है लोन उनको मुहैया कराया जाए. तो ये सब हमारे डिमांड्स हैं. कर्नाटक स्टेट माइनॉरिटी की एग्जीक्यूटिव मीटिंग हुई, जिसकी सदारत जनाब मुजम्मिल अहमद अलियास बाबू, प्रेसिडेंट स्टेट माइनॉरिटी मोर्चा ने सदारत ली. और दूसरी, आज मीटिंग का मकसद ये हर 3 महीने या 6 महीने में एक वक्त स्टेट की एग्जीक्यूटिव मीटिंग करना है,
इसलिए कि जहाँ जहाँ पार्टी का काम कैसे हो रहा है और आने वाले दिनों में पार्टी क्या काम करना है, प्रोग्राम क्या करना है, इसलिए स्टेट एग्जीक्यूटिव कमेटी मीटिंग लेता है। इसमें चंद अहम मामलों पर फैसले लिए जाता है। मसलन आईएमए का जो फ्रॉड हुआ, जो स्कैम हुआ, वो लगभग 1.5 साल ख़त्म हो रहा था। इसके बारे में स्पीडी इसकी तहकीकात हो और रिकवरी हो, और जितने भी जो करीबन 1 लाख डिपॉजिटर जो इस धोखाधड़ी में अपना पैसा गवा है, उनको उनका पैसा देना, इसके लिए हम हुकूमत पे जोर लगाएंगे और हुकूमत से दरख्वास्त करेंगे जिन जिन आदमियों ने भी पैसा जिनका डूबा उनको पैसा मिलना चाहिए। जमील अहमद बाबू और नानो अभिनंदन सल्ती याकंद्रेर नेतृत्व में भाला वाले रीतल कार्यक्रम यशस्वी सुमार 250 नम अलसंख्यात मोर्चा पदाधिकारी इवत उपस्थितर यह कार्यक्रम भाला कड़मे समय ना अनौंस दिन कार्यक्रम इत इंत राज्य कार्यकारिणी कूड़ा एलू भाला वाले रीतल उपस्थितर मत और जिलेलो कार्य रिपोर्ट मूलक तक बंद मत भाला वाले रीतल केस मत कोविड संदर्भली साकु सहाय नम समुदाय नम मोर्चद कड़ी सुमार कड़े बी जे पी एम एल कड़े नम अलसंख्यात मोर्चद एम एल के कन्वेन्स एम एल ए कड़ू साकु सहाय आगे एम पी साहेबर कड़ू साकु सहाय आगे मत मुद्दी आदू ना पक्ष संघटने भाला वाले रीतल मत पक्ष बेस्ती ಮುಂದೆ ನಾವು ಕೂಡ ಇಲ್ಲಿ ಒಂದು ಎಲೆಕ್ಟೆಡ್ ಪೊಲಿಟಿಕ್ಸ್ ಅಲ್ಲಿ ನಾವು ಇನ್ವಾಲ್ವ್ ಆಗಬೇಕು ಅಂತ ನಮ್ಮ ಉದ್ದೇಶ ಇದೆ। ಈ ಉದ್ದೇಶದಿಂದ ನಾವು ಇವತ್ತು ಈ ಕಾರ್ಯಕರಣಿಯನ್ನು ರಾಜ್ಯದ ಕಾರ್ಯಕರಣಿಯನ್ನು ಮಾಡಿದೀವಿ। ಮೇನ್ ಏನೇನು ಚರ್ಚೆಗಳಾಯಿತು ಯಾದ್ರ ಬಗ್ಗೆ ಚರ್ಚೆ ಇವತ್ತು ಬಹಳ ಪ್ರಮುಖವಾಗಿ ಇದರ ಚರ್ಚೆ ಇರೋದು ಏನಂದ್ರೆ ಈ ಮೈನಾರಿಟೀಸ್ ಗೆ ಈ ಐಎಂಎ ನಲ್ಲಿ ಏನು ಅನ್ಯಾಯ ಆಗಿದೆ ಸುಮಾರು ಬಡವರು ಅವರ ಕಾಸು ಸುಮಾರು ದೊಡ್ಡ ದೊಡ್ಡ ರಾಜಕಾರಣಿಗಳು ಬಿಸಿನೆಸ್ ಮ್ಯಾನ್ ಗಳು ಅವರ ಕಾಸನ್ನು ಅನ್ಯಾಯವಾಗಿ ನುಂಗಾಕಿದ್ದಾರೆ। ಅವರಿಗೆ ಶಿಕ್ಷೆ ಆಗಬೇಕು, ಮೊದಲು ಅವರಿಗೆ ಶಿಕ್ಷೆ ಆಗಬೇಕು। ಇದರಲ್ಲೂ ಕೂಡ ನಮ್ಮದು ಅಜೆಂಡಾ ಇವತ್ತು ಪಾಸ್ ಆಗಿದೆ। ಇದು ನಾವು ಬಹಳ ಬಹಿರಂಗವ ರೀತಿಯಲ್ಲಿ ನಾವು ಇದು ಪ್ರತಿಭಟನೆನೂ ಮಾಡ್ತೀವಿ ಇನ್ನು ಮುಂದೆ। ಇದರಲ್ಲಿ ಯಾರ್ಯಾರು ಇನ್ವಾಲ್ವ್ ಆಗಿದ್ದಾರೆ ಅವರ ಆಸ್ತಿಗಳನ್ನು ಅವರು ಎಲ್ಲ ಹರಾಜಿಗಾಕಿ ಅದು ವಸೂಲಿ ಮಾಡಬೇಕು। ಯಾರು ಬಂದ್ರೇನೋ ಸ್ವೀಕಾರ ಮಾಡ್ತಾರೆ, ಆದರೂ ಒಂದು ಕಂಡೀಷನ್ ಇದೆ, ಹಿ ಶುಡ್ ಬಿ ಕ್ಲೀನ್ ಹ್ಯಾಂಡ್, ಕರಪ್ಷನ್ ಇರಬಾರ್ದು ಅಂತ ಒಂದು ಇದಿದೆ। ಮತ್ತು ನಮ್ಮ ಪಕ್ಷದ ಸಿದ್ಧಾಂತಕ್ಕೆ ಒಪ್ಕೊಳ್ಬೇಕು, ಅಂಥವ್ರಿಗೆ ನಮ್ಮ ಪಕ್ಷದಲ್ಲಿ ಯಾವತ್ತೂ ಜಾಗ ಇದೆ। ನಮ್ಮ ಪಕ್ಷದಲ್ಲಿ ಸಿದ್ಧಾಂತ ಏನಂದರೆ ದೇಶ ಮೊದಲು ಆಮೇಲೆ ಪಕ್ಷ ಆಮೇಲೆ ನಾವು, ಈ ಸಿದ್ಧಾಂತ ಮೇಲೆ ಒಪ್ಕೊಂಡು ಬಂದಿರೋಂಥವ್ರು ಎಲ್ಲರಿಗೆ ನಮಗೆ ನಮ್ಮ ಪಕ್ಷ ಸ್ವಾಗತವನ್ನು ಮಾಡುತ್ತೆ। ಶವಪೆಟ್ಟಿಗೆ ಲಾಸ್ಟ್ ಮೊಳೆ ಹೊಡಿತಾ ಇದ್ದೀವಿ, ಯಾರು ಅಲ್ಪಸಂಖ್ಯಾತರು ನಾವು, ಯಾವಾಗ ಒಂದು ಈ ಇತಿಹಾಸದಲ್ಲಿ ಯಾವಾಗ ಇಡೀ ಅಲ್ಪಸಂಖ್ಯಾತ ಸಮುದಾಯ ನಮ್ಮ ಕಾಂಗ್ರೆಸ್ನ ಆಸ್ತಿ, ಆ ಮತ ಬ್ಯಾಂಕ್ ನಮ್ಮ ಕಾಂಗ್ರೆಸ್ನ ಆಸ್ತಿ ಅಂತ ಅಂದ್ಕೊಂಡಿತ್ತು, ಅದು ಇವತ್ತು ಕಾಂಗ್ರೆಸ್ನ ಕೈ ಬಿಟ್ಟು ಎಷ್ಟೋ ವರ್ಷಗಳಾಗೋಗಿದೆ ಏನು ನಾವು ಜಾತ್ಯತೀತ ಪಕ್ಷಗಳು ಏನು ತಮ್ಮ ಜೋಂಗಿ ಜಾತ್ಯತೀತೆಯನ್ನ ಪ್ರದರ್ಶನ ಮಾಡ್ತಾ ಇದ್ದಂತ ಕಾಂಗ್ರೆಸ್ ಆಗಲಿ ಜೆ ಡಿ ಎಸ್ ಆಗಲಿ ಅವರು ಇಬ್ಬರು ಪಕ್ಷದಲ್ಲೂ ಸೇರಿ ಇರ್ತಕ್ಕಂತ ಮುಸಲ್ಮಾನರನ್ನು ಸೇರಿಸಿದ್ರೆ ಅದಕ್ಕಿಂತ ಜಾಸ್ತಿ ಸಂಖ್ಯೆಯ ಮುಸಲ್ಮಾನರು ಇವತ್ತು ಭಾರತೀಯ ಜನತಾ ಪಾರ್ಟಿಯಲ್ಲಿದ್ದಾರೆ। ಮಕ್ಕಳ ಹೈಯರ್ ಎಜುಕೇಶನ್, ಮಗಳ ಮದುವೆ, ಕನಸಿನ ಸ್ವಂತ ಮನೆ, ಇದಕ್ಕೆಲ್ಲ ಹೆಂಗೆ ಹಣ ಹೊಂದಿಸಬೇಕಂತ ಟೆನ್ಷನ್ ಅಲ್ಲಿ ಇದ್ದೀರಾ? ಟೆನ್ಷನ್ ಬಿಡಿ, ನೀವು ಅಡವಿಟ್ಟ ಚಿನ್ನವನ್ನ ಬಿಡಿಸಿ ನಿಮ್ಮಲ್ಲಿರೋ ಹಳೆ ಚಿನ್ನವನ್ನ ಇಂದಿನ ಆನ್ಲೈನ್ ರೇಟಿಗೆ ಕೊಂಡುಕೊಂಡು ತಕ್ಷಣ ನಿಮಗೆ ಬಾಕಿ ಹಣ ಕೊಡ್ತೀವಿ। ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಮ್ಮೆಲ್ಲರ ಕಂಪನಿ।